ಲೈಫ್ ಮ್ಯಾಟರ್ಸ್ ಸುಭಾಷಿತದೊಂದಿಗೆ ಶುಭೋದಯ. ನಿಮ್ಮಷ್ಟಕ್ಕೆ ನೀವು ಜೀವಿಸಿರಿ, ಹೊರಪ್ರಪಂಚದ ಆಗುಹೋಗುಗಳಿಂದ ಸ್ವಲ್ಪವೂ ವಿಚಲಿತರಾಗಬೇಡಿ. ಶ್ರೀ ಅರವಿಂದ ಘೋಷ್. ನಮ್ಮ ಬದುಕು ನಮ್ಮದು, ಅದನ್ನು ನಾವು ನಮ್ಮಂತೆಯೇ ಬದುಕಬೇಕೆಂದರೆ ಹೊರಗಿನ ಸಂಗತಿಗಳಿಗೆ ನಮ್ಮ ಮನಸ್ಸನ್ನು ತೆರೆದುಕೊಳ್ಳಬಾರದು. ಅಲ್ಲೇನೋ ಆಯಿತು, ಇಲ್ಲೇನೋ ಆಯಿತು, ಅದು ನಮ್ಮ ಬದುಕಿಗೂ ಆಗುತ್ತದೆ ಎಂದೆಲ್ಲ ನಮ್ಮ ಬದುಕಿಗೆ ಸಂಬಂಧಪಡದ ಹೊರಪ್ರಪಂಚದ ವಿಷಯಗಳಿಗೆ ತಲೆಕೆಡಿಸಿಕೊಂಡರೆ ನಮಗೆ ಬದುಕಿನಲ್ಲಿ ನೆಮ್ಮದಿ ಕಾಣಲಿಕ್ಕಾಗುವುದಿಲ್ಲ, ನಮ್ಮಿಷ್ಟದಂತೆ ಬದುಕಲಿಕ್ಕೂ ಆಗುವುದಿಲ್ಲ. ಆದ್ದರಿಂದ ನಿಮ್ಮಷ್ಟಕ್ಕೆ ನೀವು ಜೀವಿಸಿರಿ ಎಂದು ಶ್ರೀ ಅರವಿಂದ ಘೋಷ್ ಅವರು ಹೇಳುತ್ತಾರೆ. ನಮ್ಮ ಲೈಫ್ ಮ್ಯಾಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ.